ನಮಸ್ಕಾರ, ಮುಖ್ಯಾಂಶಗಳು. ರೈತರು ಶ್ರಮಿಕ ವರ್ಗದ ಅಭ್ಯುದಯಕ್ಕೆ ಕೇಂದ್ರ ಬಜೆಟ್ನಲ್ಲಿ ವಿಶೇಷ ಒತ್ತು. ಇದೊಂದು ಐತಿಹಾಸಿಕ ಹೆಜ್ಜೆ, ಪ್ರಧಾನಿ ನರೇಂದ್ರ ಮೋದಿ. ಬಡವರ ಆರೋಗ್ಯ ರಕ್ಷಣೆಗೆ ಯಶಸ್ವಿನಿ ಯೋಜನೆ ಪುನರ್ಜಾರಿ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಲೋಕಸಭೆ ಚುನಾವಣೆ, ಜೆಡಿಎಸ್ ಜತೆ ಸೀಟು ಹಂಚಿಕೆ ಕುರಿತು ಶೀಘ್ರದಲ್ಲೇ ಅಂತಿಮ ತೀರ್ಮಾನ, ಸಿದ್ದರಾಮಯ್ಯ. ಸಿಬಿಐ ನೂತನ ನಿರ್ದೇಶಕರಾಗಿ ರಿಷಿಕುಮಾರ್ ಶುಕ್ಲಾ ನೇಮಕ, ಸಂಪುಟ ನೇಮಕಾತಿ ಸಮಿತಿಯ ನಿರ್ಧಾರ. ವಾರ್ತೆಗಳ ವಿವರ. ಬಜೆಟ್ ಮಂಡನೆ ಮರುದಿನವಾದ ಇಂದು ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದ ಠಾಕೂರ್ ನಗರ ಮತ್ತು ದುರ್ಗಾಪುರ್ನಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಈ ಕುರಿತು ಒಂದು ವರದಿ. ಪಶ್ಚಿಮ ಬಂಗಾಳದ ಠಾಕೂರ್ ನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ನಿನ್ನೆ ಮಂಡಿಸಿದ ಬಜೆಟ್ ರೈತರ ಮತ್ತು ಕಾರ್ಮಿಕ ವರ್ಗದ ಕಲ್ಯಾಣದಲ್ಲಿ ಐತಿಹಾಸಿಕ ಹೆಜ್ಜೆ ಎನಿಸಿದೆ. ಬಜೆಟ್ನಲ್ಲಿ ಪ್ರಕಟಿಸಿದ ವಿವಿಧ ಯೋಜನೆಗಳಿಂದ 12 ಕೋಟಿ ಸಣ್ಣ ರೈತ ಕುಟುಂಬಗಳು, 30-40 ಕೋಟಿ ಕಾರ್ಮಿಕರು ಹಾಗೂ 3 ಕೋಟಿ ಮಧ್ಯಮ ವರ್ಗ ಕುಟುಂಬಗಳು ನೇರವಾಗಿ ಪ್ರಯೋಜನ ಪಡೆಯಲಿವೆ. ಆದರೆ ಕಾಂಗ್ರೆಸ್ ಪಕ್ಷ ಕೃಷಿ ಸಾಲ ಮನ್ನಾ ಮಾಡುವುದಾಗಿ ಸುಳ್ಳು ಭರವಸೆಗಳನ್ನು ನೀಡಿ ರೈತರನ್ನು ಮೋಸ ಮಾಡುತ್ತಲೇ ಬಂದಿದೆ ಎಂದರು. ಬಹುತ ಬಡಿ ಯೋಜನಾ ಕಾ ಐಲಾನ್ ಕಿಯಾ ಗಯಾ ಹೈ ಬಜೆಟ್ ಮೇ ಜಿನ್ ಯೋಜನಾ ಕಿ ಘೋಷಣಾ ಕಿ ಗಯಿ ಹೈ ಉನ್ಸೆ ದೇಶ ಕೆ 12 ಕರೋಡ್ ಸೆ ಜ್ಯಾದಾ ಛೋಟೆ ಕಿಸಾನ್ ಪರಿವಾರೋ ಕೋ 30-40 ಕರೋಡ್ ಶ್ರಮಿಕೋ ಕೋ ಮೇರೆ ಬಜ್ದೂರ್ ಭಾಯ್ ಬಹನೋ ಕೋ ಔರ್ 3 ಕರೋಡ್ ಸೆ ಜ್ಯಾದಾ ಮಧ್ಯಮ ವರ್ಗಕ್ಕೆ ಪರಿವಾರೋ ಕೋ ಸೀಧಾ ಲಾಭ ಮಿಲ್ನಾ ತಯ ಹೈ. ಪಶ್ಚಿಮ ಬಂಗಾಳ ರಾಜ್ಯ ಸ್ವಾತಂತ್ರ್ಯ ಬಂದು 7 ದಶಕಗಳಾದರೂ ಇನ್ನೂ ಹಿಂದುಳಿದಿರುವುದಕ್ಕೆ ರಾಜ್ಯದಲ್ಲಿ ಆಡಳಿತ ನಡೆಸಿದ ಪಕ್ಷಗಳೇ ಕಾರಣವಾಗಿವೆ. ಕೇಂದ್ರದಲ್ಲಿನ ಬಿಜೆಪಿ ನೇತೃತ್ವದ ಸರ್ಕಾರ ಗ್ರಾಮೀಣ ಮತ್ತು ರೈತರ ಕಲ್ಯಾಣಕ್ಕೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದರೂ ರಾಜ್ಯ ಸರ್ಕಾರ ಜನರಿಗೆ ತಲುಪಿಸುವಲ್ಲಿ ವಿಫಲವಾಗಿದೆ ಎಂದು ದೂರಿದರು. ಆಜಾದಿ ಕೆ ಬಾದ್ ಭಿ ಅನೇಕ ದಶಕೋ ತಕ್ ಗಾಂವ್ ಕಿ ಸ್ಥಿತಿ ಪರ್ ಉತನಾ ಧ್ಯಾನ್ ನಹಿ ದಿಯಾ ಗಯಾ ಜಿತನಾ ದೇನಾ ಚಾಹಿಯೆ ಥೇ ಯಹಾಂ ಪಶ್ಚಿಮ ಬಂಗಾಲ ಮೇ ತೋ ಸ್ಥಿತಿ ಔರ್ ಭಿ ಖರಾಬ್ ಹೈ. ಜೋ ಬೀತ್ ಗಯಾ ವೋ ಬೀತ್ ಗಯಾ ನಯಾ ಭಾರತ್ ಅಬ್ ಇಸ್ ಸ್ಥಿತಿ ಮೇ ನಹಿ ರಹ ಸಕ್ತಾ ಔರ್ ಇಸಿ ಚೀಜ್ಕೆ ಸಾಥ್ ಇಸಿ ಸೋಚ್ಕೆ ಸಾಥ್ ಬೀತೆ 4.5 ವರ್ಷೋ ಸೆ ಈ ಸ್ಥಿತಿ ಕೋ ಬದಲನೆ ಕಾ ಏಕ್ ಇಮಾನದಾರ್ ಪ್ರಯಾಸ ಕೇಂದ್ರ ಕಿ ಸರ್ಕಾರ ಕರ್ ರಹಿ ಗಾಂವ್ ಹೋ ಕಿಸಾನ್ ಹೋ ಕಾಮಗಾರ್ ಕೆ ಜೀವನ್ ಕೋ ಆಸಾನ್ ಬನಾನೆ ಮೇ ಜುಟಿ ಹುಯಿ ಹೈ. ಬಳಿಕ ದುರ್ಗಾಪುರ್ನಲ್ಲಿ 294 ಕಿಲೋಮೀಟರ್ ಉದ್ದದ ರೈಲು ಮಾರ್ಗದ ವಿದ್ಯುದೀಕರಣ ಹಾಗೂ ಹಿಜ್ಲಿ ನಾರಾಯಣ್ಘರ್ ನಡುವಿನ 20 ಕಿಲೋಮೀಟರ್ ಉದ್ದದ 3ನೇ ರೈಲು ಮಾರ್ಗವನ್ನು ಪ್ರಧಾನಿ ರಾಷ್ಟ್ರಕ್ಕೆ ಸಮರ್ಪಿಸಿದರು. ಬಳಿಕ ಪ್ರಧಾನಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬಗ್ಗೆ ಜನರಿಗೆ ಒಲವು ಹೆಚ್ಚುತ್ತಿರುವುದನ್ನು ಸಹಿಸದ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಅಮಾಯಕ ಬಿಜೆಪಿ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೆಸುತ್ತಿದೆ, ಹಿಂಸಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಿದೆ. ಪಶ್ಚಿಮ ಬಂಗಾಳ ಮೂಲ ಸೌಕರ್ಯದಲ್ಲಿ ತೀರಾ ಹಿಂದುಳಿದಿರುವುದಕ್ಕೆ ರಾಜ್ಯದಲ್ಲಿ ಅಧಿಕಾರ ನಡೆಸಿರುವ ಸರ್ಕಾರಗಳೇ ಕಾರಣವಾಗಿದೆ. ಕೇಂದ್ರ ಸರ್ಕಾರ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದ್ದರೂ ಇವುಗಳನ್ನು ಕಾರ್ಯರೂಪಕ್ಕೆ ತರಲು ರಾಜ್ಯ ಸರ್ಕಾರ ಸಹಕಾರ ನೀಡುತ್ತಿಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ವಿರೋಧಿ ಸರ್ಕಾರ ಅಧಿಕಾರ ನಡೆಸುತ್ತಿದೆ ಎಂದರು. ಕೇಂದ್ರ ಸರ್ಕಾರ ಪೂರ್ವಿ ಭಾರತ ಕೋ ನಯೆ ಭಾರತ ಕೆ ವಿಕಾಸ ಕಾ ಅಗವಾ ಬನಾನೆ ಮೇ ಜುಟಿ ಹೈ. ಯಹಾಂ ಸೈಕಡೋ ಕರೋಡ್ ರೂಪಾಯಿ ರೈಲ್ವೆ ಪ್ರಾಜೆಕ್ಟ್ ಕಾ ಲೋಕಾರ್ಪಣ ಕಿಯಾ ಗಯಾ ಹೈ. ಅಂದಾಲ್, ಸೇಥಿಯಾ, ಪಾಕುಲ್, ಮಾಲ್ದಾ ಸೆಕ್ಷನ್, ಖಾನಾ ಸಾಥಿಯಾ ಸೆಕ್ಷನ್,
और हिजली नारायण सेंक्शन के विद्युतीकरण से आप सभी को बहुत लाभ होने वाला है। ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸುತ್ತೂರಿನಲ್ಲಿ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದಲ್ಲಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಪಾಲ್ಗೊಂಡು ನೂತನವಾಗಿ ನಿರ್ಮಿಸಲಾಗಿರುವ ಬಸ್ ನಿಲ್ದಾಣವನ್ನು ಉದ್ಘಾಟಿಸಿದರು. ಸಚಿವರಾದ ಜಿಟಿ ದೇವೇಗೌಡ, ಡಿಸಿ ತಮ್ಮಣ್ಣ, ಶಾಸಕರಾದ ಡಾ ಯತೀಂದ್ರ, ಶಾಸಕಿ ಅನಿತಾ ಕುಮಾರಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ನಡೆದ ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲೂ ಪಾಲ್ಗೊಂಡ ಮುಖ್ಯಮಂತ್ರಿ ನೂತನ ವಧುವರರಿಗೆ ಮಾಂಗಲ್ಯ ವಿತರಿಸಿದರು. ಅನಿತಾ ಕುಮಾರಸ್ವಾಮಿ ನೂತನ ದಂಪತಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾಮೂರ್ತಿ, ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಭಾಗವಹಿಸಿದ್ದರು. ಈ ಒಂದು ಕ್ಷೇತ್ರದ ಕಾರ್ಯಕ್ರಮಗಳನ್ನು ನಾವು ಕಂಡಾಗ ನಮ್ಮ ನಡವಳಿಕೆಯಲ್ಲಿ ಅದನ್ನ ಜಾರಿಗೆ ತರಬೇಕು ಅಂತಕ್ಕಂತ ಒಂದು ಪ್ರಾಮಾಣಿಕತೆಯ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಪರಮ ಪೂಜ್ಯರ ಕಾರ್ಯಕ್ರಮಗಳು ಬಳಿಕ ಕುಮಾರಸ್ವಾಮಿ ಸುತ್ತೂರು ಮಠ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅದರಲ್ಲೂ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಶಿಕ್ಷಣ ನೀಡುತ್ತಾ ಬಂದಿದೆ. ಸಾಮಾಜಿಕ ಧಾರ್ಮಿಕ ಕ್ಷೇತ್ರಕ್ಕೂ ಬಹುದೊಡ್ಡ ಕೊಡುಗೆ ನೀಡುತ್ತಿದೆ ಎಂದು ಅವರು ಹೇಳಿದರು. ಈ ಒಂದು ಸುತ್ತೂರು ಕ್ಷೇತ್ರದ ಆಶ್ರಯದಲ್ಲಿ ನಾಡಿಗೆ ಒಂದು ದೊಡ್ಡ ಮಟ್ಟದ ಕೊಡುಗೆಯನ್ನ ಈ ಕ್ಷೇತ್ರದಿಂದ ಏನು ಕೊಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಈ ಕ್ಷೇತ್ರಕ್ಕೆ ಅಪಾರಿಗಳಾಗಿರಬೇಕು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೂ ಮುನ್ನ ಬಸ್ ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಡವರ ಆರೋಗ್ಯ ರಕ್ಷಣೆ ದೃಷ್ಟಿಯಿಂದ ಯಶಸ್ವಿನಿ ಯೋಜನೆಯನ್ನು ಪುನರ್ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ, ಬರುವ ಬಜೆಟ್ನಲ್ಲಿ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ಕೇಂದ್ರ ಸರ್ಕಾರದಿಂದ ಬರತಕ್ಕಂತ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಪಡೆಯುವ ಯೋಜನೆಗೆ 700 ಕೋಟಿ ರೂಪಾಯಿ ಖರ್ಚಾಗುತ್ತಿದ್ದು ಕೇಂದ್ರ ಸರ್ಕಾರ 200 ಕೋಟಿ ರೂಪಾಯಿ ಮಾತ್ರ ನೀಡುತ್ತಿದ್ದು ಉಳಿದ 500 ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರವೇ ಭರಿಸುತ್ತಿದೆ. ಹೀಗಾಗಿ ಯಶಸ್ವಿನಿ ಯೋಜನೆಯನ್ನು ಮರು ಜಾರಿಗೊಳಿಸಲು ಮುಂದಾಗಿರುವುದಾಗಿ ತಿಳಿಸಿದರು. ಕೇಂದ್ರ ಬಜೆಟ್ನಿಂದ ರಾಜ್ಯಕ್ಕೆ ಯಾವುದೇ ಪ್ರಯೋಜನವಾಗಿಲ್ಲ, ರಾಜ್ಯ ಸಲ್ಲಿಸಿದ ಅನೇಕ ಪ್ರಸ್ತಾವನೆಗಳು ಈಡೇರಲಿಲ್ಲ, ಕೆಲ ಸಂಸ್ಥೆಗಳಿಗೆ ಅನುದಾನ ನೀಡಿರುವುದು ಬಿಟ್ಟರೆ ಯಾವುದೇ ರೀತಿಯ ಅನುಕೂಲವಾಗಿಲ್ಲ ಎಂದರು. ಅದಕ್ಕೋಸ್ಕರಲೇ ಈ ಬಜೆಟ್ನಲ್ಲಿ ನಾನು ಈಗಾಗಲೇ ತೀರ್ಮಾನ ಮಾಡ್ತಾ ಇದ್ದೇನೆ, ಟರ್ಷಿಯರಿ ಟ್ರೀಟ್ಮೆಂಟ್ ಸೆಕೆಂಡರಿ ಟ್ರೀಟ್ಮೆಂಟ್ ತಗೊಳ್ತಕ್ಕಂಥ ಎಲ್ಲ ಆರೋಗ್ಯದಲ್ಲಿ ತೊಂದರೆಗೆ ಒಳಗಾಗ್ತಕ್ಕಂಥವರಿಗೆ ಯಶಸ್ವಿಯನ್ನ ಪುನಃ ಕಾರ್ಯಕ್ರಮವನ್ನ ಪುನಃ ಇವತ್ತು ಜಾರಿಗೆ ಮುಂದುವರಿಸತಕ್ಕಂತ ರೀತಿಯಲ್ಲಿ ತೀರ್ಮಾನ ತೆಗೆದುಕೋಬೇಕು ಅನ್ನೋದು ಈಗಾಗಲೇ ನಾನು ಈಗಾಗಲೇ ನಿರ್ಧಾರ ಮಾಡಿದ್ದೇನೆ. ಕೆಲವರು ನಿನ್ನೆನೂ ನಾನು ಮಡಿಕೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಸಾರಾ ಮಹೇಶ್, ನೆರೆಯಿಂದ ನಿರಾಶ್ರಿತರಾಗಿರುವ ಕೊಡಗು ಜಿಲ್ಲೆಯ ಜನರಿಗೆ 2 ತಿಂಗಳಲ್ಲಿ ಮೊದಲ ಹಂತದ ಮನೆಗಳನ್ನು ವಿತರಿಸಲಾಗುತ್ತದೆ, ಈಗಾಗಲೇ 1,85,000 ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಒಂದು ಸ್ಟೇಜ್ನಲ್ಲಿ 5 ಕಡೆ 3 ಕಡೆ ರೂಫ್ ಲೆವೆಲ್ ಅಲ್ಲಿ ಇದೆ, ಇನ್ 2 ಕಡೆ ಬೇಸ್ ಮಟ್ಟದ ಲೆವೆಲ್ ಅಲ್ಲಿ ಇದೆ. ಆರೋಪ ಮಾಡೋದು ಸುಲಭ, ಆದ್ರೆ ಭೂಮಿಯನ್ನು ಹಸ್ತಾಂತರ ಮಾಡಿ ಬೇರೆ ಇಲಾಖೆಯಿಂದ ಮೂಲಭೂತ ಸೌಕರ್ಯಗಳನ್ನು ಮಾಡಿ ಅದನ್ನ ನಮ್ಮ ನಗರ ಯೋಜನಾ ಇಲಾಖೆಯಿಂದ ಅನುಮತಿ ಪಡೆದು ಹಣನ ಬಿಡುಗಡೆ ಮಾಡಿಸಿ ಪ್ಲಾನ್ ಫೈನಲೈಸ್ ಆಗಿ 1 ಬೆಡ್ರೂಮ್ ಇದ್ದದನ್ನ 2 ಬೆಡ್ರೂಮ್ ಮಾಡಿ ಇಡೀ ರಾಜ್ಯದಲ್ಲಿ ದೇಶದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಮಾದರಿಯಾಗಿ 2 ಬೆಡ್ರೂಮ್ ಪ್ಲಸ್ 9,85,00,000 ರೂಪಾಯಿಗಳಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದು ಇಡೀ ದೇಶದಲ್ಲೇ ಇದರ ಮೊದಲ ಇತಿಹಾಸ. ದೇಶಕ್ಕೆ ಅತ್ಯುತ್ತಮ ಬಜೆಟ್ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಲು ಬಿಜೆಪಿ ರಾಜ್ಯ ಘಟಕದ ವತಿಯಿಂದ ಬೆಂಗಳೂರಿನ ಟೌನ್ಹಾಲ್ ಮುಂಭಾಗದಲ್ಲಿಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಆರ್ ಅಶೋಕ, ಹಿರಿಯ ಮುಖಂಡ ರಾಮಚಂದ್ರೇಗೌಡ, ವಿಧಾನ ಪರಿಷತ್ ಸದಸ್ಯರಾದ ರವಿಕುಮಾರ್, ತೇಜಸ್ವಿನಿ ಗೌಡ ಮತ್ತಿತರ ಮುಖಂಡರು ಪಾಲ್ಗೊಂಡಿದ್ದರು. ಬೆಸ್ಟ್ ಬಜೆಟ್ ಮೋದಿಯವರು ಕೊಟ್ಟಿರ್ತಕ್ಕಂತ ಈ ಬಳುವಳಿ ಎಲ್ಲ ರೈತರಿಗೂ ಸಿಗ್ತೈತೆ, ಎಲ್ಲ ರೈತರಿಗೂ, ಎಲ್ಲ ಧರ್ಮ ಜಾತಿ ಎಲ್ಲರಿಗೂ ಸಿಗ್ತೈತೆ. ಇದು ಯಾವ್ದು ಹಳೆ ಮೈಸೂರು, ಹೊಸ ಮೈಸೂರು, ಉತ್ತರ ಕರ್ನಾಟಕ, ಹಾಸನ ಅಂತ ಪ್ರಶ್ನೆ ಇಲ್ಲ. ದೇಶದ 120 ಕೋಟಿ ಜನಗಳ ಬಜೆಟ್ ಇದು. ಒಂದ್ ರೀತಿ ಸರ್ವರಿಗೂ ಸಲ್ಲುವಂತ ಬಜೆಟ್. ರೈತರು
ನಮ್ಮ ಜೀವ ನಾಡಿ ಅನ್ನ ಕೊಡುವ ರೈತರು ಅವರಿಗೆ 6,000 ಈ ವರ್ಷಕ್ಕೆ ಮಾತ್ರ ಅಲ್ಲ ಬದುಕಿರೋವರೆಗೂ. ನಾನು ಸುಮಾರು 65 ವರ್ಷದಿಂದ ರಾಜಕೀಯ. ನಂತರ ಅಶೋಕ, 2019-20 ಕೇಂದ್ರ ಬಜೆಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ರೈತರ ಬ್ಯಾಂಕ್ ಖಾತೆಗಳಿಗೆ ವಾರ್ಷಿಕ 6,000 ರೂಪಾಯಿ ನಗದು ನೇರ ವರ್ಗಾವಣೆ ಮಾಡುವ ಮೂಲಕ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ, ಸರ್ವರ ಹಿತ ಕಾಯುವ ಬಜೆಟ್ ನೀಡಿದ್ದಾರೆ ಎಂದರು. ರಾಮಚಂದ್ರೇಗೌಡ, ಹಿಂದಿನ ಯಾವುದೇ ಸರ್ಕಾರಗಳು ಆದಾಯ ಮಿತಿ ಏರಿಕೆಯನ್ನು ಏಕಾಏಕಿ 100ರಷ್ಟು ಏರಿಕೆ ಮಾಡಿದ ಉದಾಹರಣೆಗಳಿಲ್ಲ, ಆದರೆ ಪ್ರಧಾನಿ ನರೇಂದ್ರ ಮೋದಿ ಆದಾಯ ಮಿತಿಯನ್ನು 2.5 ಲಕ್ಷದಿಂದ 5 ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ ಎಂದರು. ರವಿಕುಮಾರ್, ಪ್ರಧಾನಿ ಮೋದಿ ಅವರ ಬಜೆಟ್ಗೆ ದೇಶಾದ್ಯಂತ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಎಂದು ಹೇಳಿದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಹೊಂದಾಣಿಕೆ ಮಾತುಕತೆ ಮುಗಿದಿದ್ದು, ಸೀಟು ಹಂಚಿಕೆ ಕುರಿತು ಅಂತಿಮ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಎಂದು ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಕಾನ್ಸ್ಟಿಟ್ಯೂಯನ್ಸಿ ಆಯೋಗ ಎಲ್ಲೆಲ್ಲಿ ನಾವು ಗೆಲ್ತೀವಿ ಅದಕ್ಕೆಲ್ಲ ಕೇಳ್ತೀವಿ, ನಮ್ಮ ವರ್ಕರ್ಸ್ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಸೊ ಅದರಿಂದ ನಾವು ಅವರ ಅಭಿಪ್ರಾಯ ಕೇಳ್ಕೊಂಡು ಅದ್ಮೇಲೆ ಕೇಳ್ತೀವಿ. ಮೈಸೂರು, ಮಂಡ್ಯ, ಹಾಸನ ಸೇರಿದಂತೆ ವಿವಿಧ ಲೋಕಸಭಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷದಿಂದ ಸಮರ್ಥ ಅಭ್ಯರ್ಥಿಗಳಿದ್ದಾರೆ, ಈ ಬಗ್ಗೆ ವರಿಷ್ಠರೊಂದಿಗೆ ಮಾತುಕತೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ತಾವು ಮುಖ್ಯಮಂತ್ರಿಯಾಗಿದ್ದಾಗ ಬಡ್ತಿ ಮೀಸಲಾತಿ ಕಾಯ್ದೆಗೆ ತಿದ್ದುಪಡಿ ತಂದು ರಾಷ್ಟ್ರಪತಿಗಳ ಅಂಗೀಕಾರ ಹಾಕಿದ್ದರು. ಈ ಕಾಯ್ದೆಯನ್ವಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅನುಷ್ಠಾನಕ್ಕೆ ತಂದರೆ ದೇಶಕ್ಕೆ ಐತಿಹಾಸಿಕ ಸಂದೇಶವಾಗಲಿದೆ ಎಂದು ಹೇಳಿದರು. ರಾಷ್ಟ್ರಪತಿಯವರು ಅದಕ್ಕೆ ಅಂಕಿತ ಹಾಕಿದ್ರು. ಈಗ ಅದನ್ನು ಜಾರಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದ್ದು, ಈಗ ಕುಮಾರಸ್ವಾಮಿ ಅವರನ್ನು ಒಪ್ಪಿಕೊಂಡಿದ್ದಾರೆ ಜಾರಿ ಮಾಡೋಕ್ಕೆ. ದೇಶಕ್ಕೆ ಮೆಸೇಜು, ಈ ಬೇರೆ ರಾಜ್ಯದವರಿಗೂ ಕೂಡ ಇದು ಪ್ರೇರಣೆ, ಈ ಥರದ್ದೇ ಕಾನೂನು ಮಾಡೋಕ್ಕೆ ಅವ್ರಿಗೂ ಬೇರೆ ರಾಜ್ಯದವರಿಗೂ ಕೂಡ ಪ್ರೇರಣೆ. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿರುವ ಐತಿಹಾಸಿಕ ಪ್ರಸಿದ್ಧ ಹಂಪಿಯಲ್ಲಿರುವ ಪುರಾತನ ಸ್ಮಾರಕಗಳನ್ನು ಕೆಲ ಕಿಡಿಗೇಡಿಗಳ ಗುಂಪು ಹಾನಿಯುಂಟು ಮಾಡಿವೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಹಾಗೂ ಹಂಪಿ ವಿಶ್ವ ಪರಂಪರೆ ನಿರ್ವಹಣಾ ಪ್ರಾಧಿಕಾರ ಮತ್ತು ಪೊಲೀಸ್ ಇಲಾಖೆ ಈ ಸ್ಮಾರಕಗಳಿಗೆ ರಕ್ಷಣೆ ಒದಗಿಸಿದ್ದರೂ ಸ್ಮಾರಕಗಳಿಗೆ ಹಾನಿಯಾಗುತ್ತಿರುವುದು ಆತಂಕಕ್ಕೆ ಎಡೆಮಾಡಿಕೊಟ್ಟಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್, ಐತಿಹಾಸಿಕ ಕೆತ್ತನೆಯ ಕಲ್ಲು ಕಂಬಗಳನ್ನು ಉರುಳಿಸಿದವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ, ಕೂಡಲೇ ಆರೋಪಿಗಳನ್ನು ಪತ್ತೆಹಚ್ಚಿ ಕಾನೂನು ಕ್ರಮ ತೆಗೆದುಕೊಳ್ಳಲು ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಐತಿಹಾಸಿಕ ಕುರುಹುಗಳನ್ನು ವಿರೂಪಗೊಳಿಸಿದರೆ ಅದನ್ನು ಸಹಿಸುವುದು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿಂದು ರಾಜ್ಯ ಮಾಹಿತಿ ಆಯೋಗದಿಂದ ಆಯೋಜಿಸಲಾಗಿದ್ದ ಕರ್ನಾಟಕ ಮಾಹಿತಿ ಹಕ್ಕು ಅಧಿನಿಯಮದಡಿ ನ್ಯಾಯಿಕ ವಿಧಾನಗಳು ಕುರಿತ ವಿಚಾರಗೋಷ್ಠಿಯನ್ನು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಆರ್ಟಿಐ ಆನ್ಲೈನ್ ಪೋರ್ಟಲ್ ಅನ್ನು ಲೋಕಾರ್ಪಣೆಗೊಳಿಸಲಾಯಿತು. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ, ಹೈಕೋರ್ಟ್ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಎಲ್ ನಾರಾಯಣಸ್ವಾಮಿ, ಹೈಕೋರ್ಟ್ ನ್ಯಾಯಾಧೀಶರಾದ ದೀಕ್ಷಿತ್ ಕೃಷ್ಣಪ್ರಸಾದ್, ರಾಜ್ಯ ಮಾಹಿತಿ ಆಯೋಗದ ಆಯುಕ್ತ ಎಲ್ ಕೃಷ್ಣಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದ ಕರ್ನಾಟಕ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಫಾರ್ ಆರ್ಗನೈಸಿಂಗ್ ಸಚ್ ಎ ಸೆಮಿನಾರ್ ಹೂಸ್ ಡಿಸ್ಕಷನ್ ವುಡ್ ಹೆಲ್ಪ್. ಬಳಿಕ ಅಬ್ದುಲ್ ನಜೀರ್, ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಿಸಿದ ಮಾಹಿತಿ ತಿಳಿಯಲು ದೇಶದ ಎಲ್ಲ ಜನರಿಗೂ ಹಕ್ಕಿದ್ದು, ಸದೃಢ ರಾಷ್ಟ್ರ ನಿರ್ಮಾಣದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಒಂದು ಪ್ರಮುಖ ಸಾಧನವಾಗಿದೆ ಎಂದರು. ಕೇಂದ್ರ ಮಾಹಿತಿ ಹಕ್ಕು ಆಯುಕ್ತರು ಹಾಗೂ ರಾಜ್ಯ ಮಾಹಿತಿ ಆಯುಕ್ತರು ಮಾಹಿತಿ ಹಕ್ಕು ಕಾಯ್ದೆಯ ಪೋಷಕರಾಗಿದ್ದು, ಕರ್ನಾಟಕ ಮಾಹಿತಿ ಆಯೋಗದ ವ್ಯವಸ್ಥೆ ಎಲ್ಲ ರಾಜ್ಯಗಳಿಗೂ ಮಾದರಿಯಾಗಲಿದೆ ಎಂಬ ಭರವಸೆ ವ್ಯಕ್ತಪಡಿಸಿದರು. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ,
ಯಾವುದೇ ಸುಧಾರಣಾ ಕ್ರಮಗಳನ್ನು ಕೈಗೊಂಡಾಗ ಎಲ್ಲರೂ ಜೊತೆಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಆಗ ಮಾತ್ರ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಾಗುತ್ತದೆ. ಬೆಂಗಳೂರಿನಲ್ಲಿ ಫ್ಲೆಕ್ಸ್ ಮತ್ತು ಭಿತ್ತಿಪತ್ರ ತೆರವು ವಿಚಾರಕ್ಕೆ ಸಂಬಂಧಿಸಿದಂತೆ ಆರಂಭದಲ್ಲಿ ಟೀಕೆಗಳು ವ್ಯಕ್ತವಾದರೂ ನಂತರ ಸ್ವಯಂ ಪ್ರೇರಿತರಾಗಿ ಜನರು ಇವುಗಳನ್ನು ತೆರವುಗೊಳಿಸಿದರು ಎಂದು ತಿಳಿಸಿದರು. ಮಾಹಿತಿ ಹಕ್ಕು ಸ್ವಾತಂತ್ರ್ಯ ಹಾಗೂ ಅಭಿವ್ಯಕ್ತಿಯ ಭಾಗವಾಗಿದ್ದು ನಾಳಿನ ಉತ್ತಮ ಭವಿಷ್ಯಕ್ಕಾಗಿ ಎಲ್ಲರೂ ಜೊತೆಯಾಗಿ ಕಾರ್ಯನಿರ್ವಹಿಸಬೇಕಾಗಿದೆ. ಉತ್ತಮ ಸಮಾಜ ನಿರ್ಮಿಸಲು ಮಾಹಿತಿ ಹಕ್ಕನ್ನು ಬಳಸಬೇಕಾಗಿದೆ ಎಂದು ಅವರು ಹೇಳಿದರು. Progressions that has outbeaten several other democracies which were quite older to us. We took whatever were the best principles and ideals available, we inculcated them into our own existing ideals. Right to information is all right. ಹೈಕೋರ್ಟ್ ನ್ಯಾಯಾಧೀಶ ದೀಕ್ಷಿತ್ ಕೃಷ್ಣ ಪ್ರಸಾದ್ ಮಾಹಿತಿ ಹಕ್ಕು ಕಾಯ್ದೆ ಮಾತ್ರವಲ್ಲ, ಇದು ಜನರ ಆಂದೋಲನವಾಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ದಿಸ್ ಮೇ ಬಿ ಒನ್ ಆಫ್ ದಿ ಕನ್ಸಿಡರೇಷನ್ಸ್ ಅಂಡ್ ಗ್ರಾಜುವಲಿ ಅಟ್ ಲೀಸ್ಟ್ ಟೂ ಜಜ್ಮೆಂಟ್ಸ್ ಆಫ್ ದಿ ಹೈಕೋರ್ಟ್ಸ್ ಹ್ಯಾವ್ ಶೋನ್ ಸಮ್ ಇಂಡಿಕೇಶನ್ ವಿತ್ ರಿಗಾರ್ಡ್ ಟು ದಟ್. ಮೋರ್ ಆಫನ್ ದೆನ್ ನಾಟ್ ದಿ ರೈಟ್ ಟು ಇನ್ಫಾರ್ಮೇಶನ್ ಈಸ್ ಎ ಗ್ರೇಟ್ ಇನ್ಸ್ಟ್ರೂಮೆಂಟ್. ಎಲ್ ನಾರಾಯಣಸ್ವಾಮಿ, ರಾಜಸ್ಥಾನದಲ್ಲಿ ಮೊದಲ ಬಾರಿಗೆ ಪರಿಚಯವಾದ ಮಾಹಿತಿ ಹಕ್ಕಿಗೆ 2005 ಕೇಂದ್ರ ಸರ್ಕಾರ ಮಾಹಿತಿ ಹಕ್ಕು ಅಧಿನಿಯಮ ಜಾರಿಗೊಳಿಸುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ತರಲಾಯಿತು ಎಂದು ಹೇಳಿದರು. 1982 ಅವರು ಇನ್ನೊಂದು ಸ್ಟೆಪ್ ಮುಂದೆ ಹೋದರು. ರೈಟ್ ಟು ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಇಟ್ ಇಸ್ ಎ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 19(1)(a). 19(1)(a) right to speech and expression, if it is my fundamental right, I want to know what happened to the my fundamental right. I should know. Merely promising the fundamental right without ensuring its result, it is a denial of right to life, right to speech. ಕೇಂದ್ರ ಸರ್ಕಾರ ರೈತರು, ಬಡವರು ಮತ್ತು ಮಧ್ಯಮ ವರ್ಗದ ಜನರ ಕಲ್ಯಾಣಕ್ಕಾಗಿ ಐತಿಹಾಸಿಕ ಯೋಜನೆಗಳನ್ನು ಬಜೆಟ್ನಲ್ಲಿ ಪ್ರಕಟಿಸಿದ್ದರೂ ಪ್ರತಿಪಕ್ಷಗಳು ಈ ಬಗ್ಗೆ ಪ್ರಸ್ತಾಪಿಸುತ್ತಲೇ ಇಲ್ಲ ಎಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಹೇಳಿದ್ದಾರೆ. ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿಂದು ಮೊದಲ ಬಾರಿಗೆ ರೈತರು, ಕಾರ್ಮಿಕರು ಹಾಗೂ ಮಧ್ಯಮ ವರ್ಗಕ್ಕೆ ಹೆಚ್ಚು ಪ್ರಯೋಜನವಾಗುವ ಯೋಜನೆಗಳು ಬಜೆಟ್ನಲ್ಲಿ ಪ್ರಕಟಿಸಲಾಗಿದೆ. ಸರ್ಕಾರವನ್ನು ವಿನಾಕಾರಣ ಟೀಕಿಸುವ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಪಕ್ಷದ ಮುಖಂಡರು ಇದೀಗ ಬಜೆಟ್ ಬಗ್ಗೆ ಮೌನ ವಹಿಸಿದ್ದಾರೆ. ಈ ಮೂಲಕ ರೈತರು, ಕಾರ್ಮಿಕರ ಅಭಿವೃದ್ಧಿಗೆ ತಾವು ಮೋದಿ ಸರ್ಕಾರ ಯೋಜನಾ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮೂರನೇ ಅತಿದೊಡ್ಡ ಕುಂಭಮೇಳದ ಅಂಗವಾಗಿ ಇದೇ 4 ಸಂಗಮದಲ್ಲಿ ಮೌನಿ ಅಮಾವಾಸ್ಯೆಯ ಪುಣ್ಯಸ್ನಾನ ನಡೆಯಲಿದೆ. ಇದರ ಅಂಗವಾಗಿ ಹಲವೆಡೆಯಿಂದ ಧಾರ್ಮಿಕ ಸಂತರು, ಭಕ್ತರು ಹಾಗೂ ಯಾತ್ರಾರ್ಥಿಗಳು ಸಂಗಮಕ್ಕೆ ಆಗಮಿಸುತ್ತಿದ್ದಾರೆ. ಈಗಾಗಲೇ ಕುಂಭಮೇಳ ಪ್ರಾಧಿಕಾರ 41 ಕಡೆಗಳಲ್ಲಿ ಸಾರ್ವಜನಿಕ ಪುಣ್ಯಸ್ನಾನ ಘಟ್ಟಗಳನ್ನು ಸ್ಥಾಪಿಸಿದ್ದು ಸುಗಮ ಸಂಚಾರಕ್ಕೂ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ ಎಂದು ಪ್ರಯಾಗ್ರಾಜ್ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಯಾಗ್ರಾಜ್ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲ ಶಾಲಾ, ಕಾಲೇಜು ಮತ್ತು ಜಿಲ್ಲಾ ಕಚೇರಿಗಳಿಗೆ ಇಂದಿನಿಂದ 3 ರಜೆ ಘೋಷಿಸಲಾಗಿದೆ. ಈ ಕುರಿತು ಆದೇಶ ಹೊರಡಿಸಿರುವ ಜಿಲ್ಲಾಡಳಿತ, ಪ್ರಯಾಗ್ರಾಜ್ ಜಿಲ್ಲೆಯಲ್ಲಿ 3 ಅಧಿಕೃತ ರಜೆ ಘೋಷಿಸಲಾಗಿದೆ. ಭಕ್ತರು ಮತ್ತು ಯಾತ್ರಾರ್ಥಿಗಳು ಸಂಗಮ ಪ್ರದೇಶಕ್ಕೆ ತಲುಪಲು ಬಳಸುವ ಮಾರ್ಗಗಳಲ್ಲಿ ವಾಹನ ಸಂಚಾರಕ್ಕೆ ನಿಯಂತ್ರಣ ಹೇರಲಾಗಿದೆ ಎಂದು ತಿಳಿಸಿದೆ. Prayagraj looks an entirely different city with the pandals, adding sign that the 3-day long Pravasi Bharatiya Divas was organized. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಕೇಂದ್ರ ಸಂಪರ್ಕ ಖಾತೆ ಸಚಿವ ಮನೋಜ್ ಸಿನ್ಹಾ ಮೇಳದಲ್ಲಿಂದು ಬಿಡುಗಡೆ ಮಾಡಿದರು. ಕುಂಭಮೇಳ ಕುರಿತ ಅಂಚೆ ಚೀಟಿ ಸಂಗ್ರಹ ಹಾಗೂ ಚಿತ್ರಗಳಿರುವ ಪುಸ್ತಕವನ್ನು ಸಹ ಸಚಿವರು ಬಿಡುಗಡೆ ಮಾಡಿದರು. ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಉಪಸ್ಥಿತರಿದ್ದರು.
ಮನೋಜ್ ಸಿನ್ಹಾ ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಸಾಮಾಜಿಕ ವಲಯಗಳಿಗೆ ಸಂಬಂಧಿಸಿ ಅಂಚೆ ಇಲಾಖೆ ಅನೇಕ ಸ್ಮರಣಾರ್ಥ ಚೀಟಿಗಳನ್ನು ಬಿಡುಗಡೆ ಮಾಡುತ್ತಿದೆ. ಈ ಮೂಲಕ ಈ ವಲಯಗಳಲ್ಲಿ ಮಕ್ಕಳು ಹಾಗೂ ಯುವಜನತೆಗೆ ಅಭಿರುಚಿ ಹೆಚ್ಚಿಸುವುದು ಇಲಾಖೆಯ ಉದ್ದೇಶವಾಗಿದೆ ಎಂದರು. ऐसे महापुरुषों की स्मृति में अनेक डाक टिकट हमारी सरकार ने जारी किया है. सामान्य रूप से डाक टिकट किसी भी राष्ट्र की संप्रभुता का महज प्रतीक नहीं होता, बल्कि चित्रों के रूप में एक दूत की भूमिका का भी निर्वहन करता है. ನವ ಭಾರತ ನಿರ್ಮಾಣಕ್ಕೆ ಯುವ ಜನತೆ ಶಕ್ತಿಯೇ ಅಡಿಪಾಯ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಯವರ್ಧನ್ ರಾಥೋಡ್ ಹೇಳಿದ್ದಾರೆ. ಸಿರ್ಫ್ ಯುವಾ ಅಗರ್ ಯೇ ತಯ ಕರ್ಲೆ ಕಿ ಹಮೇ ಏಕ್ ಅಲಗ್ ರಾಷ್ಟ್ರ ಬನಾನಾ ಹೈ ಏಕ್ ಅಲಗ್ ದೇಶ್ ಬನಾನಾ ಹೈ. ರಾಜಸ್ಥಾನದ ಜೈಪುರದಲ್ಲಿಂದು ಯುವ ಸಮಾವೇಶವೊಂದರಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಹೊಸ ಚಿಂತನೆ ಆಲೋಚನೆ ಹಾಗೂ ಪ್ರತಿಭೆಯನ್ನು ಹೊಂದಿರುವ ಯುವಜನತೆ ದೇಶ ಹೊಸ ದಿಕ್ಕಿನಲ್ಲಿ ಸಾಗಲು ಪ್ರಮುಖ ಪಾತ್ರ ವಹಿಸಲಿದೆ. ಯುವ ಶಕ್ತಿಯನ್ನು ಸಮರ್ಥವಾಗಿ ಬಳಸಿಕೊಳ್ಳುವಲ್ಲಿ ಸರ್ಕಾರ ಶಿಕ್ಷಣ, ಆವಿಷ್ಕಾರ, ಕ್ರೀಡೆ ಮುಂತಾದ ಕ್ಷೇತ್ರಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದರು. ರಾಜನೀತಿ ದೇಶ ದೇಶ ಪೀಚೆ ಖೀಚಿತಿ ರಾಜನೀತಿ ಮಾನತೆ ಹಮ್ ನೈ ರಾಜನೀತಿ ಕರೆಂಗೇ ನಯಾ ಭಾರತ ಬನಾಯೆಂಗೇ ನ್ಯೂ ಇಂಡಿಯಾ ಬನಾಯೆಂಗೇ ಉಸ್ ಭಾರತ್ ಕಿ ತಾಕತ್ ಕಿತ್ನಿ ಜಬರ್ದಸ್ತ್ ಹೋಗಿ ಆಪ್ ಸಮಜಿಯೆ ಇಸ್ಕೋ ಔರ್ ಆಪ್ ಯೇ ಕರ್ ಸಕ್ತೆ ಹೈ. ಸಿಬಿಐನ ನೂತನ ನಿರ್ದೇಶಕರಾಗಿ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ರಿಷಿಕುಮಾರ್ ಶುಕ್ಲಾ ಅವರನ್ನು ಸರ್ಕಾರ ನೇಮಕ ಮಾಡಿದೆ. ಕೇಂದ್ರ ಸಂಪುಟದ ನೇಮಕಾತಿ ಸಮಿತಿ ಶುಕ್ಲಾ ಅವರನ್ನು ಅತ್ಯುನ್ನತ ಹುದ್ದೆಗೆ ನೇಮಕ ಮಾಡಿದೆ. 1983 ವೃಂದದ ಐಪಿಎಸ್ ಅಧಿಕಾರಿ ಶುಕ್ಲಾ ಅವರ ಸೇವಾವಧಿ 2 ವರ್ಷಗಳಾಗಿದ್ದು ಮಧ್ಯಪ್ರದೇಶದ ಪೊಲೀಸ್ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು. ಸದ್ಯ ನಾಗೇಶ್ವರ ರಾವ್ ಹಂಗಾಮಿ ಸಿಬಿಐ ನಿರ್ದೇಶಕರಾಗಿದ್ದಾರೆ. ಸ್ವದೇಶಿ ಸಂಘ ಸ್ವಾಮಿ ವಿವೇಕಾನಂದರ 156ನೇ ಜಯಂತಿ ಅಂಗವಾಗಿ ಬೆಂಗಳೂರಿನಲ್ಲಿಂದು ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರತ್ ಮಾತಾ ಬಿಜೆಪಿಯ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಉಸ್ತುವಾರಿ ಮುರಳೀಧರ ರಾವ್ ಜಾಥಾಗೆ ಚಾಲನೆ ನೀಡಿ ಯುವಕರು ಮತ್ತು ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು, ಸ್ವದೇಶಿ ಸ್ವಾಭಿಮಾನ ಮತ್ತು ದೇಶಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದರು. ಐಸೆ ಕೋಯಿ ಮಹಾನ್ ಸಂತ ಔರ್ ತಪಸ್ವಿ ರಹೇ ಹೇ ತೋ ಸ್ವಾಮಿ ವಿವೇಕಾನಂದ. ಅದಮ್ಯ ಚೇತನದ ಮುಖ್ಯಸ್ಥೆ ತೇಜಸ್ವಿನಿ ಅನಂತಕುಮಾರ್ ವಿವೇಕಾನಂದರ ಬದುಕು ಮತ್ತು ಅವರು ನಂಬಿದ ತತ್ವ ಸಿದ್ಧಾಂತಗಳನ್ನು ಯುವ ಸಮುದಾಯ ಪಾಲಿಸಬೇಕು ಎಂದು ಹೇಳಿದರು. ಹಲಸೂರಿನ ರಾಮಕೃಷ್ಣ ಮಠದ ಅಧ್ಯಕ್ಷ ಸ್ವಾಮಿ ತತ್ವರೂಪಾನಂದ ಅವರು, ಯುವಕರ ಬಗ್ಗೆ ಸ್ವಾಮಿ ವಿವೇಕಾನಂದರಿಗೆ ಅಪಾರ ವಿಶ್ವಾಸವಿತ್ತು, ಈ ದೇಶವನ್ನು ಮುನ್ನಡೆಸುವ ಶಕ್ತಿ ಯುವಕರಲ್ಲಿದೆ ಎಂದು ನಂಬಿದ್ದರು ಎಂದು ಸ್ಮರಿಸಿದರು. ಅದಕ್ಕೋಸ್ಕರ ನೀವು ಸಚ್ಚರಿತರಾಗಿ ಬಲವಂತರಾಗಿ ಮತ್ತು ತುಂಬಾ ಕಳಕಳಿಯಿಂದ ಎಲ್ಲಾ ಜನರಿಗೆ ಸೇವೆ ಮಾಡುವ ಒಂದು ಭಾವನೆ ಬೆಳೆಸಿಕೊಳ್ಬೇಕು ಅಂತ ಸ್ವಾಮಿ ಹೇಳ್ತಾರೆ. ಶಾಸಕ ಸತೀಶ್ ರೆಡ್ಡಿ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಕಲಬುರಗಿಯಲ್ಲಿಂದು ಸಮಾಜ ಕಲ್ಯಾಣ ಸಚಿವ ಪ್ರಿಯಾಂಕ ಖರ್ಗೆ ಜನತಾ ದರ್ಶನ ನಡೆಸಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದರು. ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳನ್ನು ಸಚಿವರ ಗಮನಕ್ಕೆ ತಂದರು. ಬಹುತೇಕ ಅರ್ಜಿಗಳು ವಸತಿ, ಆರೋಗ್ಯ, ಉದ್ಯೋಗದ ಸಮಸ್ಯೆಗಳಿಗೆ ಸಂಬಂಧಿತವಾಗಿದ್ದು ಈ ಬಗ್ಗೆ ಪರಿಶೀಲಿಸುವುದಾಗಿ ಸಚಿವರು ಭರವಸೆ ನೀಡಿದರು. ಜೇನು ಕೃಷಿಯಲ್ಲಿ ಅಧಿಕ ಇಳುವರಿ ಮತ್ತು ಸುಸ್ಥಿರ ಅಧ್ಯಯನಕ್ಕಾಗಿ ಜೇನು ಕೃಷಿ ಕುರಿತ ರಾಜ್ಯಮಟ್ಟದ ವಿಚಾರ ಸಂಕಿರಣ ಮತ್ತು ಮಧುಮೇಳವನ್ನು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ರಾಜೇಂದ್ರ ಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸಿ ಮಧುಮೇಳದ ಕೈಪಿಡಿ ಬಿಡುಗಡೆ ಮಾಡಿದರು. ಇದೇ ವೇಳೆ ಜೇನು ಕೃಷಿಯಲ್ಲಿ ಸಾಧನೆ ಮಾಡಿದ ಹಲವರನ್ನು ಸನ್ಮಾನಿಸಲಾಯಿತು. ಬಳಿಕ ಕುಲಪತಿ, ಜೇನಿನಲ್ಲಿ ಔಷಧೀಯ ಗುಣಗಳಿದ್ದು ಹೆಚ್ಚಿನ ಉತ್ತೇಜನ ನೀಡುವ ಅಗತ್ಯವಿದೆ, ಸುರಕ್ಷಿತ ಜೇನು ಕೃಷಿಯ ಬಗ್ಗೆ ರೈತರಿಗೆ ತರಬೇತಿ ನೀಡುವ ಕೆಲಸ ಮಾಡಲಾಗುತ್ತಿದೆ, ಜೇನು ಕೃಷಿಯಿಂದ ಹೆಚ್ಚಿನ ಆದಾಯ ಪಡೆಯಬಹುದು ಎಂದರು. ಹಾಗಾಗಿ ನಾವು ಕೃಷಿ ವಿಶ್ವವಿದ್ಯಾನಿಲಯದ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ
ಮತ್ತೆ ಅದನ್ನ ಬಿಡಿಸಬೇಕಾದ್ರೆ ಏನೇನು ಪ್ರಿಕಾಷನ್ಸ್ ತಗೋಬಹುದು, ಯಾವ ರೀತಿ ಮಾಡಬಹುದು ಅಂತ ಹೇಳಿ ಸಾಕಷ್ಟು ಟ್ರೈನಿಂಗ್ ಸಹ ನಾವು ಇದೊಂದು ದಿಕ್ಕಿನಲ್ಲಿ ಕೊಡ್ತಾ ಬಂದಿದ್ದೇವೆ. ಸೊ ಫ್ರಮ್ ಸೌತ್ ದ ಪೀಪಲ್ ಅಖಿಲ ಭಾರತ ಸುಸಂಘಟಿತ ಜೇನುನೊಣ ಮತ್ತು ಪರಾಗಸ್ಪರ್ಶಗಳ ಸಂಶೋಧನಾ ಪ್ರಯೋಜನೆ ವಿಜ್ಞಾನಿ ಡಾಕ್ಟರ್ ಕೆಎಂ ಕುಮಾರ್ ನಾಗ್ ದೇಶದ ವಿವಿಧ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಜೇನು ಕೃಷಿಗೆ ಹೆಚ್ಚಿನ ಒತ್ತು ನೀಡಿರುವುದು ಶ್ಲಾಘನೀಯ, ಇದರಿಂದ ನಿರುದ್ಯೋಗ ನಿವಾರಣೆಗೆ ಆದ್ಯತೆ ನೀಡಿದಂತಾಗಿದೆ ಎಂದು ಹೇಳಿದರು. ಅಪ್ರಿಷಿಯೇಟ್ ಅವರ್ ಪೀಪಲ್ ದೋಸ್ ಹೂ ಫಾರ್ಮ್ ದ ಸೊಸೈಟೀಸ್ ಇನ್ ಕರ್ನಾಟಕ. ಈಗ ಜೇನು ಕೃಷಿಗೆ ಕೇಂದ್ರ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ಡಾಕ್ಟರ್ ಕೆ ಹೇಮಲತಾ ಜೇನು ದುಂಬಿಗಳ ಪರಾಗಸ್ಪರ್ಶದಿಂದ ಆಹಾರದ ಗುಣಮಟ್ಟ ಮತ್ತು ಇಳುವರಿ ಹೆಚ್ಚಾಗಲು ಸಹಕಾರಿಯಾಗಲಿದೆ, ಜೇನು ಹುಳುಗಳನ್ನು ದ್ವಿಗುಣಗೊಳಿಸುವ ಅಗತ್ಯವಿದೆ ಎಂದರು. ಈ ಜೇನು ಕೃಷಿಯಿಂದ ಆಗುವಂತಹ ಅನುಕೂಲಗಳನ್ನ ನಾವು ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ಇದೇ ವೇಳೆ ಜೇನು ಕೃಷಿ ಉತ್ಪನ್ನಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಸ್ಪೇನ್ನ ಮರ್ಸಿಯಾದಲ್ಲಿ ನಡೆಯುತ್ತಿರುವ ಮಹಿಳಾ ಹಾಕಿ ಪಂದ್ಯಾವಳಿಯಲ್ಲಿ ಇಂದು ಭಾರತ ಕಳೆದ ಬಾರಿಯ ವಿಶ್ವಕಪ್ ಬೆಳ್ಳಿ ಪದಕ ವಿಜೇತ ಐರ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9 ಗಂಟೆಗೆ ಆರಂಭವಾಗಲಿದೆ. ನಾಳೆ ಈ ಎರಡೂ ತಂಡಗಳ ನಡುವೆ ಮಧ್ಯಾಹ್ನ 3:30 ಎರಡನೇ ಪಂದ್ಯ ನಡೆಯಲಿದೆ. ಕ್ರಿಕೆಟ್ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಏಕದಿನ ಸರಣಿಯ 5ನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ನಾಳೆ ವೆಲಿಂಗ್ಟನ್ನಲ್ಲಿ ನಡೆಯಲಿದೆ. ಮೊದಲ 3 ಪಂದ್ಯಗಳನ್ನು ಗೆಲ್ಲುವ ಮೂಲಕ ಸರಣಿಯನ್ನು ಕೈವಶ ಮಾಡಿಕೊಂಡಿರುವ ಪ್ರವಾಸಿ ಭಾರತ ತಂಡ 3-1 ಮುನ್ನಡೆ ಸಾಧಿಸಿದೆ. 4ನೇ ಪಂದ್ಯದಲ್ಲಿ ಆತಿಥೇಯ ನ್ಯೂಜಿಲೆಂಡ್ ಭಾರತ ತಂಡವನ್ನು 8 ವಿಕೆಟ್ಗಳಿಂದ ಮಣಿಸಿತ್ತು. ಈ ಸರಣಿಯ ಹಿಂದಿನ ಪ್ರವಾಸದಲ್ಲಿ ಭಾರತ ಆಸ್ಟ್ರೇಲಿಯಾ ವಿರುದ್ದ ಟೆಸ್ಟ್ ಹಾಗೂ ಏಕದಿನ ಸರಣಿಗಳನ್ನು ಗೆಲ್ಲುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದು, ನ್ಯೂಜಿಲೆಂಡ್ನಲ್ಲೂ ಇದು ಪುನರಾವರ್ತನೆಗೊಂಡಿದೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ವಿಜಯಪುರದಲ್ಲಿ ಕನಿಷ್ಠ ತಾಪಮಾನ 13 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣಹವೆ ಮುಂದುವರಿಯುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಮುಂಜಾನೆ ಕೆಲ ಪ್ರದೇಶಗಳಲ್ಲಿ ಮಂಜು ಮುಸುಕಿದ ವಾತಾವರಣ. ಗರಿಷ್ಠ 29, ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರು ಶ್ರಮಿಕ ವರ್ಗದ ಅಭ್ಯುದಯಕ್ಕೆ ಕೇಂದ್ರ ಬಜೆಟ್ನಲ್ಲಿ ವಿಶೇಷ ಒತ್ತು, ಇದೊಂದು ಐತಿಹಾಸಿಕ ಹೆಜ್ಜೆ, ಪ್ರಧಾನಿ ನರೇಂದ್ರ ಮೋದಿ. ಬಡವರ ಆರೋಗ್ಯ ರಕ್ಷಣೆಗೆ ಯಶಸ್ವಿನಿ ಯೋಜನೆ ಪುನರ್ಜಾರಿ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಲೋಕಸಭೆ ಚುನಾವಣೆ, ಜೆಡಿಎಸ್ ಜತೆ ಸೀಟು ಹಂಚಿಕೆ ಕುರಿತು ಶೀಘ್ರದಲ್ಲೇ ಅಂತಿಮ ತೀರ್ಮಾನ, ಸಿದ್ದರಾಮಯ್ಯ. ಸಿಬಿಐ ನೂತನ ನಿರ್ದೇಶಕರಾಗಿ ರಿಷಿಕುಮಾರ್ ಶುಕ್ಲಾ ನೇಮಕ, ಸಂಪುಟ ನೇಮಕಾತಿ ಸಮಿತಿಯ ನಿರ್ಧಾರ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.